यतो जन्माद्यस्य श्रुतिसंयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजैवप्रणेतारं वन्दे विजयदं हरिं करोतु मम कल्याणं हरिर्हयमुकापितः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोरुचि सर्वदा मद्वाक्यसरणीर्भूयात् श्रीमदाचार्यभावक समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे जलजेष्टनिभाकारं जगदीशपदाश्रयं जगदीतलविख्यातं जगन्नाथगुरुं भजे। ದ್ವೈತ ಸಿದ್ಧಾಂತದ ಅನೇಕ ಪ್ರಮೇಯಗಳನ್ನು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯೋ ಹಾಗೆ ಅಚ್ಚ ಕನ್ನಡದಲ್ಲಿ ನಮಗೆ ರಚನೆ ಮಾಡಿಕೊಟ್ಟಿರುವಂತಹ ಮಹಾಜ್ಞಾನಿವರೇಣ್ಯರು, ಭಗವಂತನ ವಿಶೇಷ ಅನುಗ್ರಹ ಪಾತ್ರರು, ಗೋಪಾಲದಾಸರ ಶಿಷ್ಯರಾಗಿರುವಂತಹ ಜಗನ್ನಾಥದಾಸರು ಮೊದಲು ಹರಿಕಥಾಮೃತ ಸಾರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ, ಕನ್ನಡದ ಸುಧಾ ಅಂತನಿಸ್ಕೊಂಡಿರುವಂಥದ್ದು. ಅದರ ನಂತರ ಅವರು ರಚನೆ ಮಾಡಿರುವಂತಹ ಅತ್ಯದ್ಭುತವಾದ ಕೃತಿ ತತ್ವಸುವಾಲಿ. ತತ್ವಸುವಾಲಿ ತತ್ವಸುವಾಲಿ ಅಂತ ಅದು ಪ್ರಖ್ಯಾತವಾಗಿರುವಂಥದ್ದು. ದಾಸ ಸಾಹಿತ್ಯದಲ್ಲಿ ಅಪೂರ್ವವಾಗಿರುವಂತಹ ಕಾಣಿಕೆಯನ್ನು ಜಗತ್ತಿಗೆ ನೀಡಿರುವಂಥವರು ನಮ್ಮ ಜಗನ್ನಾಥದಾಸರು. ಸಂಸ್ಕೃತ ಸಾಹಿತ್ಯದಲ್ಲಿ ಉದ್ದಾಮ ಪಂಡಿತರು, ಒಳ್ಳೆಯ ಸುಧಾ ಪಂಡಿತರಾಗಿರುವಂಥವರು ಶ್ರೀನಿವಾಸ ಆಚಾರ್ಯರು. ಸೂಕ್ಷ್ಮವಾದ ಪ್ರಮೇಯಗಳನ್ನು ಎತ್ತಿ ಆರಿಸಿ ಅದನ್ನು ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಉಪಾಸನೆ ಮಾಡುವಂತಹ ಎಲ್ಲರಿಗೂ ಬೇಕಾಗಿರುವಂತಹ ರಹಸ್ಯಗಳನ್ನು, ಮಧ್ವಸಿದ್ಧಾಂತದ ಪ್ರಮೇಯಗಳನ್ನು ಈ ತತ್ವಸುವಾಲಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹರಿಕಥಾಮೃತ ಸಾರದ ನಂತರ ನಮಗೆ ಸುಲಭವಾಗಿ ಎಲ್ಲರಿಗೆ ಹೇಳಲಿಕ್ಕೆ ಬರೋ ಹಾಗೆ ಇರುವಂತಹ ಅತ್ಯಂತ ಸರಳವಾಗಿರುವಂತಹ ಕೃತಿ, ತಾವು ಅಧ್ಯಯನ ಮಾಡಿರುವಂತಹ ಒಳ್ಳೆಯ ಮಧ್ವಸಿದ್ಧಾಂತದ ಸುಂದರವಾದ ಪ್ರಮೇಯಗಳನ್ನು, ಹರಿಭಕ್ತಿಯ ಒಂದು ರಸವನ್ನು ಎಲ್ಲೂ ಗಾಳಿಯಲ್ಲಿ ಹಾರಿ ಹೋಗಲಿಕ್ಕೆ ಬಿಡದೆ ಅದನ್ನು ಸಾಹಿತ್ಯ ರೂಪದಲ್ಲಿ ಸುಂದರವಾಗಿ ನಮಗೆ ತಿಳಿಸಿರುವಂಥದ್ದು ಜಗನ್ನಾಥದಾಸರ ಒಂದು ವೈಶಿಷ್ಟ್ಯ. ಕನ್ನಡದ ಷಟ್ಪದಿಯಲ್ಲಿ ಸಾವಿರಾರು ಕೀರ್ತನೆಗಳನ್ನು ಪದ್ಯಗಳ ರೂಪದಲ್ಲಿ ಅವರು ಬರೆದಿದ್ದಂತ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅಚ್ಚ ಕನ್ನಡದಲ್ಲಿ ಇವತ್ತು ನಾವು ಆರಿಸ್ಕೊಂಡಿರುವಂತಹ ತತ್ವಸುವಾಲಿ ಅನ್ನುವಂತಹ ಕೃತಿಯನ್ನು ನಾವಿವತ್ತು ಆರಿಸ್ಕೊಂಡಿದ್ದೀವಿ. ದೈವೀ ಮೀಮಾಂಸಾ, ಇದು ಒಂದು ದೈವೀ ಮೀಮಾಂಸಾ ಇದ್ದ ಹಾಗೆ, ಅಷ್ಟು ವಿಸ್ತೃತವಾಗಿ ಆ ಭಗವಂತರ ಮಹಿಮೆಯನ್ನು ತಿಳಿಸುವಂಥದ್ದು. ತತ್ವ ಉಲ್ಲೇಖದಲ್ಲಿ ಸಾವಿರಾರು ಅಂತ ನಾವು ಕಾಣ್ತೀವಿ ಈ ತತ್ವಸುವಾಲಿ ರೂಪದಲ್ಲಿ, ತ್ರಿಪದಿಯ ರೂಪದಲ್ಲಿ ಕಾಣುವಂಥದ್ದು. ನಮಗೆ ಈಗ ಸದ್ಯದಲ್ಲಿ ದೊರಕಿರುವಂಥದ್ದು 458 ಸುವಾಲಿಗಳು ಮಾತ್ರ. ತತ್ವಸುವಾಲಿ ಅಂತ ಕರೀತಾರಲ್ಲ, ಹಂಗಂದ್ರೆ ಏನು? ಮೊದಲನೇ ಪ್ರಶ್ನೆ, ತತ್ವಸುವಾಲಿ ಅಂತ ಕರೀಲಿಕ್ಕೆ ಕಾರಣ ಏನು? ತತ್ವಸುವಾಲಿಯಲ್ಲಿ ಏನಿದೆ? ತ್ರಿವಳಿ ಅಥವಾ ತ್ರಿಪದಿಯಲ್ಲಿ ರಚನೆಯಾಗಿರುವಂತಹ ಕೃತಿ ಇದು ತತ್ವಸುವಾಲಿ. ಸರಳವಾದ ರಚನೆ, ಸುಲಭವಾದ ಭಾಷೆ, ತತ್ವಗಳ ನಿರೂಪಣೆ, ದೇವತೆಗಳ ಒಂದು ಹಿರಿಮೆ, ಒಂದು ಮಹಿಮೆ, ಮಧ್ವಮದದ ತತ್ವಗಳ ಸರಳವಾದ ಸರಳೀಕರಣ, ಭಗವಂತನ ಅತ್ಯದ್ಭುತವಾದ ಮಹಾಮಹಿಮೆ, ಇವೆಲ್ಲವನ್ನು ಈ ವಾಲಿಗಳಲ್ಲಿ ಕಾಣಬಹುದು. ಜಗನ್ನಾಥದಾಸರು ಈ ತತ್ವಸುವಾಲಿಯಲ್ಲಿ ಅವೆಲ್ಲವನ್ನು
ಅಡಗಿಸಿಟ್ಟಿದ್ದಾರೆ. ತತ್ವಸುವಾಲಿಯಲ್ಲಿ ನಾವು ಜಗನ್ನಾಥದಾಸರ ವಿದ್ವತ್ ಪ್ರತಿಭೆ, ಅಮೋಘವಾಗಿರುವಂತಹ ಅವರ ಚತುಶಾಸ್ತ್ರ ಪಾಂಡಿತ್ಯ, ಭಗವಂತನ ವಿಶೇಷವಾದ ಅನುಗ್ರಹ, ಸರಳವಾದ ಭಾಷೆ ಮತ್ತು ಕನ್ನಡದ ಭಾಷೆಯ ವಿವಿಧ ಪ್ರಕಾರಗಳು, ಅದರ ಅಭಿವ್ಯಕ್ತಿ, ಉಪಮೇಯ, ಉಪಮಾನ ಉದಾಹರಣೆಗಳನ್ನು ಕೊಟ್ಟು ಅತ್ಯದ್ಭುತವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ತತ್ವಸುವಾಲಿಯಲ್ಲಿ. ತತ್ವಸುವಾಲಿಯ ಒಂದೊಂದು ನುಡಿಯ ಒಡಲಲ್ಲಿ ಅನೇಕವಾದ ಅಪರೂಪವಾದ ಅಪಾರವಾಗಿರುವಂಥ ಅರ್ಥಗಳನ್ನು ನಾವು ಕಾಣಬಹುದು. ಇಲ್ಲಿಯ ಒಂದೊಂದು ಪದ್ಯಗಳು ಒಂದೊಂದು ಪ್ರಮೇಯವನ್ನು ತಿಳಿಸುವಂಥದ್ದು. ಇನ್ನೂ ಅಚ್ಚ ಕನ್ನಡದ ಭಾಷೆಯಲ್ಲೇ ಹೇಳಬೇಕು ಅಂದರೆ, ಮಣಿಗಳಿಂದ ಕೂಡಿರುವಂತಹ ಮುಸುಕಿನ ಜೋಳ ಇದ್ದ ಹಾಗೆ ಒಂದೊಂದು ತೆನೆಯಲ್ಲೂ ಒಂದೊಂದು ವಿಶಿಷ್ಟವಾದ ಫಲವನ್ನು ಕೊಡುವಂಥದ್ದು. ಸೂವಿ ಸೂವಿ ಅಂತ ಅಂದರೆ ತತ್ವ ಸುವಾಲಿಯಲ್ಲ, ಸೂವಿ ಸೂವಿ ಅಂತ ಅಂದರೆ ಹೆಣ್ಣು ಮಕ್ಕಳು ಸ್ತ್ರೀಯರು ಮೇಲಿಂದ ಮೇಲೆ ಹಾಡಿಕೊಳ್ಳುವಂತಹ ಮಂಗಳದ ಪದ್ಯಗಳು. ಮನೆಗೆಲಸ ಮಾಡುವಂತಹ ಸಂದರ್ಭದಲ್ಲಿ ಸರಳವಾಗಿ ಅವರು ಹಾಡಿಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಪದ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮನೆಗೆಲಸವನ್ನು ಕೇವಲ ಮನೆಗೆಲಸ ಅಂತ ಮಾಡದೆ ಅದು ದೇವರ ಪೂಜೆ ಅಂತ ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ಮಂತ್ರ ಸದೃಶವಾಗಿರುವಂತಹ ತ್ರಿಪದಿಯ ರೂಪದಲ್ಲಿ ಆ ತತ್ವಸುವಾಲಿಯನ್ನು ಬರೆದುಕೊಟ್ಟಿದ್ದಾರೆ. ತತ್ವಸುವಾಲಿಯಲ್ಲಿ ಗಣಪತಿಯಿಂದ ಆರಂಭ ಮಾಡಿಕೊಂಡು ನಾರಾಯಣನವರೆಗೆ ಎಲ್ಲ ದೇವತೆಗಳ ಸ್ತೋತ್ರವನ್ನು ಮಾಡಿದ್ದಾರೆ. ಮಧ್ವಮತದ ಪ್ರಮೇಯಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರು ಈ ತ್ರಿಪದಿಯ ಸೂಚಕ. ಮೂರರಲ್ಲಿ ಯಾಕೆ ಬರೆದಿದ್ದಾರೆ ಅಂದರೆ, ಭಗವಂತನ ಎಡೆಗೆ ಹೋಗಲಿಕ್ಕೆ ನಮಗೆ ಮೂರು ಅತ್ಯವಶ್ಯಕ, ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಈ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಚೆನ್ನಾಗಿ ತಿಳಿದುಕೊಂಡಾಗ ನಾವು ಆ ಭಗವಂತನ ಎಡೆಗೆ ಹೋಗಲಿಕ್ಕೆ ಸಾಧ್ಯ. ಒಳ್ಳೆಯ ಇಲ್ಲಿನ ಮಾತುಗಳು ಹೇಗಿದ್ದಾವೆ ಅಂದರೆ, ಒಳ್ಳೆಯ ಜ್ಞಾನಿಗಳಿಗೂ ಅಪೂರ್ವವಾಗಿರುವಂಥ ಅರ್ಥವನ್ನು ಹೊಳಿಸುವಂತಹ ಪದ್ಯಗಳು, ಒಂದಕ್ಕಿಂತ ಒಂದು ಪದ್ಯಗಳು ಅಷ್ಟು ಚೆನ್ನಾಗಿರುವಂಥವು. ಸಮಗ್ರವಾಗಿರುವಂತಹ ಪ್ರಮಾಣಗಳನ್ನು ನೀಡಿ ಇಲ್ಲಿ ಅವರು ತ್ರಿಪದಿಯ ರೂಪದಲ್ಲಿ ನಮಗೆ ವ್ಯಾಖ್ಯಾನ ಮಾಡಿ ಕೊಟ್ಟಿದ್ದಾರೆ. ಅಂತಹ ಈ ತ್ರಿಪದಿಯ ಒಂದು ವ್ಯಾಖ್ಯಾನವನ್ನು ನಾವು ಮೇಲೆ ಮೇಲೆ ನೋಡ್ತಾ ಹೋಗಬೇಕು. ಈ ತತ್ವಸುವಾಲಿಯಲ್ಲಿ ಅರ್ಥಗಳ ಗಾಂಭೀರ್ಯ ಇದೆ, ಸೊಗಸಾಗಿರುವಂತಹ ನಿರೂಪಣೆ ಇದೆ, ಭಗವಂತನ ವಿಶೇಷವಾದ ಮಹಿಮೆಯನ್ನು ನಾವು ಇಲ್ಲಿ ಈ ತ್ರಿಪದಿಯಲ್ಲಿ ನಾವು ಕಾಣಬಹುದು. ಈ ತ್ರಿಪದಿಯ ಮೂಲ ಆದೇಶ ಅಥವಾ ಮೂಲ ಸಂದೇಶ ಅದು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ನಮಗೆ ತಿಳಿಸಲಿಕ್ಕೆ ಹೊರಟಿರುವಂಥದ್ದು. ಮಧ್ವ ಸಿದ್ಧಾಂತದ ಮುಖ್ಯವಾದ ಪ್ರಮೇಯಗಳನ್ನು, ಅದು ಹರಿಸರ್ವೋತ್ತಮ, ವಾಯುಜೀವೋತ್ತಮತ್ವ, ಪಂಚಭೇದ ತಾರತಮ್ಯ ಎಲ್ಲವನ್ನು ಈ ತ್ರಿಪದಿಯ ರೂಪದಲ್ಲಿ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಜಗನ್ನಾಥದಾಸರು. ಇನ್ನು ಇದರ ರಚನೆಗೆ ಮೂಲ ಕಾರಣ ಏನು ಅಂತ ಕೇಳಿದರೆ, ತತ್ವಸುವಾಲಿಯನ್ನು ರಚನೆ ಮಾಡಲಿಕ್ಕೆ ಕಾರಣ, ಮನೆ ತಪ್ಪಿದ ತಮ್ಮ ಸೊಸೆ ಗೋಪಮ್ಮನಿಗೆ ಅವರಿಗೆ ಮನಃಶಾಂತಿ ದೊರೆಯಲಿ, ಭಗವಂತನ ಅನುಗ್ರಹ ಅವರ ಮೇಲೆ ಆಗಲಿ. ಕೇವಲ ತಮ್ಮ ಸೊಸೆಗಾಗಿ ರಚನೆ ಮಾಡಿಕೊಟ್ಟಿದ್ದಲ್ಲ, ಎಲ್ಲ ಸ್ತ್ರೀಯರಿಗೆ ಅಷ್ಟೇ ಅಲ್ಲ, ಎಲ್ಲ ಜಿಜ್ಞಾಸುಗಳಿಗೆ ಅನುಕೂಲವಾಗಲಿ, ಮಧ್ವ ಸಿದ್ಧಾಂತದ ಪ್ರಮೇಯಗಳು ಅದು ಮೈಗೂಡಲಿ ಅನ್ನೋ ದೃಷ್ಟಿಯಿಂದ ಈ ತ್ರಿಪದಿಯ ರೂಪದಲ್ಲಿ ನಮ್ಮ ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿದ್ದಾರೆ. ಈ ತತ್ವಸುವಾಲಿಯ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ, ಸಾಮಾನ್ಯವಾಗಿ ಇಲ್ಲಿ ತತ್ವಸುವಾಲಿ ಅಂತ ಶಬ್ದ ಬಳಸಿದ್ದಾರೆ. ಈ ಕಿವಿಗೆ ಹಾಕ್ಕೊಳ್ಳುವಂತಹ ಕರ್ಣಭೂಷಣ, ಅದಕ್ಕೆ ವಾಲಿ ವಾಲಿ ಅಂತ ಕರೀತಾರೆ. ಓಲೆ ಅದು ಹೋಗಿ ವಾಲಿಯಾಗಿದೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಶಬ್ದವನ್ನು ಬಳಸ್ತಾರೆ, ಓಲೆ, ಓಲೆಯನ್ನು ಧಾರಣೆ ಮಾಡೋದು ಅಂತಾರೆ. ಓಲೆ ಅಂದರೆ ಕಿವಿಗೆ ಹಾಕ್ಕೊಳ್ಳುವಂತಹ ಆಭರಣ, ತತ್ವಸುವಾಲಿ
ಅಂದರೆ ತತ್ವಸುವಾಲಿ ಅನ್ನೋದು ವಾಲಿ ಅನ್ನೋ ಶಬ್ದ, ಕರ್ಣಭೂಷಣ ಕಿವಿಗೆಡುವಂತಹ ಓಲೆ. ಸುವಾಲಿ ಅಂತ ಇದೆ, ಬರೇ ವಾಲಿ ಅಂತ ಹೇಳಿಲ್ಲ ಅವರು. ಸುವಾಲಿ, ಸು ಅಂದರೆ ಬಹಳಷ್ಟು ಅರ್ಥಗಳಿದ್ದಾವೆ. ಭಗವಂತನ ಮಹಾಮಹಿಮೆಯನ್ನು ತತ್ವಸುವಾಲಿ, ಭಗವಂತನ ಅತ್ಯದ್ಭುತವಾದ ತತ್ವಗಳನ್ನು ಕಿವಿಗೆ ಭೂಷಣವಾಗಿರುವಂಥದ್ದು. ಬೇಕಾದಷ್ಟು ವಾರ್ತೆಯನ್ನು ನೀವು ಕೇಳಿರಬಹುದು ಲೋಕದಲ್ಲಿ, ಆದರೆ ಅವು ಯಾವುವು ನಿಜವಾದ ಭೂಷಣ ಅಲ್ಲ. ಕಿವಿಗಳಿಗೆ ನಿಜವಾದ ಭೂಷಣ ಅದು ಮಂಗಲರಿಗೆ ಮಂಗಲನಾದ, ಪವಿತ್ರರಿಗೆ ಪವಿತ್ರನಾದ. ಪವಿತ್ರಾಣಾಂ ಪವಿತ್ರಂಯೋ ಮಂಗಲಾನಂಚ ಮಂಗಲಂ ಅಂತ ಹೇಳದ ಹಾಗೆ, ಮಂಗಲರಿಗೆ ಮಂಗಲನಾದ ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು, ಗುಣಗಳನ್ನು ತಿಳಿಯೋದೆ, ಶ್ರವಣ ಮಾಡೋದೆ ನಿಜವಾದ ಸುವಾಲಿ ತತ್ವ. ಸುವಾಲಿ, ಸುವಾಲಿ ಅಂತ ನಮಗೆ ಗೊತ್ತಾಯಿತು, ಭಗವಂತನ ಮಹಿಮೆಯನ್ನು ಕೇಳುವಂಥದ್ದು ತತ್ವ ಸುವಾಲಿ. ಮಧ್ವ ಸಿದ್ಧಾಂತದ ತತ್ವಗಳನ್ನು, ಭಗವಂತನ ಮಹಿಮೆಯನ್ನು, ಎಲ್ಲ ದೇವತೆಗಳ ಗುಣಗಳನ್ನು ಶ್ರವಣ ಮಾಡೋದೇ ಕಿವಿಗಳಿಗೆ ಶ್ರೇಷ್ಠವಾದ ಭೂಷಣ. ಕಿವಿಗಳಲ್ಲಿ ವಾಲೆಯನ್ನಿಡುವುದು ಮಂಗಳದ ಸೂಚಕ. ಕಿವಿಯಲ್ಲಿ ವಾಲೆ ಹಾಕ್ಕೊಂಡಿದ್ದಾರೆ ಅಂದರೆ ಮುತ್ತೈದೆಯ ಸೂಚಕ, ಅದು ನಿಜವಾದ ಮುತ್ತೈದೆಯ ಲಕ್ಷಣ. ಕೈಯಲ್ಲಿ ಬಳೆ, ಕಿವಿಯಲ್ಲಿ ಕರ್ಣಭೂಷಣ ಓಲೆ ಅಂತ ನಾವೇನು ಹೇಳ್ತೀವಲ್ಲ ಆ ಭೂಷಣ, ಹಣೆಯಲ್ಲಿ ಕುಂಕುಮ, ಮುಡಿಯಲ್ಲಿ ಹೂವು, ಇವೆಲ್ಲ ಮುತ್ತೈದೆಯ ಲಕ್ಷಣ. ಮುತ್ತೈದೆಯಾಗಿರಬೇಕು ಅಂತೇಳಿ ದಾಸ ಹಾಡು ಬರೆದಿದ್ದಾರೆ. ಹಾಗೆ ನಾವೆಲ್ಲರೂ ಮುತ್ತೈದೆಯರಾಗಬೇಕು. ಯಾವಾಗ ತತ್ವ ಸುವಾಲಿಯನ್ನು ಹಾಕ್ಕೊಂಡಾಗ ಕಿವಿಯಲ್ಲಿ ಓಲೆಯನ್ನು ಧಾರಣೆ ಮಾಡಬೇಕು. ಅದು ಯಾವ ಓಲೆ ಅಂತ ಕೇಳಿದರೆ ತತ್ವ ಸುವಾಲಿ, ತತ್ವ ಅನ್ನುವಂತಹ ಓಲೆಯನ್ನು ಧಾರಣೆ ಮಾಡಬೇಕು. ಭಗವಂತನ ಮಹಾಮಹಿಮೆಯನ್ನು ತಿಳಿಸ್ಲಿಕ್ಕೆ ಹೊರಟಿರುವಂತಹ ಓಲೆ ಇದೆ ಅಲ್ಲ, ಆ ಓಲೆಯನ್ನು ಶೋಭಾನ ಅಥವಾ ಸುಭಾನ ಅಥವಾ ಶೋಭಾನ ಅಂತ ಕರೀತಾರೆ. ಅಂದರೆ ತತ್ವಗಳೆಂಬ ರತ್ನದಿಂದ ನಿರ್ಮಿತವಾಗಿರುವಂತಹ ಓಲೆಯನ್ನು ಧಾರಣೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅಂಥದರಲ್ಲಿ ಈ ಒಂದು ವಿಭಾಗದಲ್ಲಿ ಬಹಳ ಜನ ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಗೆ ಬಂದು ಹೇಳಿದಾಗ, ಇಲ್ಲ ತತ್ವಸುವಾಲಿಯ ಬಗ್ಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿಕೊಂಡಿದ್ದಾರೆ, ಹಾಗಾಗಿ ಈ ತತ್ವಸುವಾಲಿಯ ವಿವರಣೆಯನ್ನು ಈ ವಿಭಾಗದಲ್ಲಿ ನೀಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಥಾಮತಿಯಾಗಿ ಭಗವಂತ, ಆ ಜಗನ್ನಾಥದಾಸರ ಅಂತರ್ಗತನಾಗಿರುವಂತಹ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಬೇಕು. ತತ್ವಸುವಾಲಿಯ ಒಂದೊಂದು ಪದ್ಯಗಳನ್ನು ನೀವು ಗಮನಿಸ್ತಾ ಹೋದರೆ ಹಲವಾರು ಪ್ರಮೇಯಗಳನ್ನು ನೀಡಿದ್ದಾರೆ. ಈ ಗ್ರಂಥದಲ್ಲಿ ಉದಾಹರಣೆ ನೀಡಿರುವಂತಹ ಪ್ರಮಾಣ ಗ್ರಂಥಗಳು ಬಹಳಷ್ಟು ಇದ್ದಾವೆ. ಅಥರ್ವಣ ಉಪನಿಷತ್ತು, ಅಥರ್ವಣ ಭಾಷ್ಯ, ಆದಿತ್ಯ ಪುರಾಣ, ಈಶಾವಾಸ್ಯ ಉಪನಿಷತ್ತು, ಕಾಟಕ ಉಪನಿಷತ್ತು, ಆಮೇಲೆ ತತ್ವಸಂಖ್ಯಾನ, ತೀರ್ಥಪ್ರಬಂಧ, ಬ್ರಹ್ಮಾಂಡ ಪುರಾಣ, ಬ್ರಹ್ಮತರ್ಕ, ಲಘುನಾರಾಯಣ ಉಪನಿಷತ್ತು, ವಿಷ್ಣು ರಹಸ್ಯ, ವಾಮನ ಪುರಾಣ, ಶ್ರೀಮದ್ ಭಾಗವತ, ಭಾಗವತ ತಾತ್ಪರ್ಯ, ಹರಿಕಥಾಮೃತ ಸಾರ, ಹರಿವಂಶ, ಶಾಂಡಿಲ್ಯ ತತ್ವ, ನಾರದೀಯ ಪುರಾಣ, ಪುರುಷ ಸೂಕ್ತ, ಪ್ರಕಾಶ ಸಂಹಿತ, ಹರಿದಾಸರ ಪದ್ಯಗಳು, ಲೀಸ್ಟ್ ಬರೀಬೋದು. ಅಷ್ಟು ಪ್ರಮೇಯಗಳ ಸುರಿಮಳೆ ಈ ತತ್ವಸುವಾದಿಯಲ್ಲಿದ್ದಾವೆ. ಇವೆಲ್ಲವನ್ನ ಆಧಾರ ಮಾಡಿಕೊಂಡು ಪ್ರಮಾಣಬದ್ಧವಾಗಿ, ಪ್ರಮಾಣ ಪುರಸ್ಸರವಾಗಿ ತತ್ವಸುವಾಲಿಯನ್ನು ತ್ರಿಪದಿಯ ರೂಪದಲ್ಲಿ ನಮಗೆ ನೀಡಿ ಜಗನ್ನಾಥದಾಸರು ಅನುಗ್ರಹವನ್ನು ಮಾಡಿದ್ದಾರೆ. ಈ ತತ್ವಸುವಾಲಿಯಲ್ಲಿ ಮುಖ್ಯವಾಗಿ ಕಾಣುವಂತಹದ್ದು 18 ವಿಭಾಗವನ್ನು ಮಾಡಬಹುದು. 18 ಮುಖ್ಯವಾದ ತತ್ವಗಳು ಇಲ್ಲಿ. ಏನು 18 ಅಂತ ಕೇಳಿದರೆ, ಮೊದಲನೆಯದಾಗಿ ತತ್ವಗಳೆಷ್ಟಿದ್ದಾವೆ, ತತ್ವಾಭಿಮಾನಿ ದೇವತೆಗಳು ಯಾರು, ಅದೆಲ್ಲವನ್ನು ವರ್ಣನೆ ಮಾಡ್ತಾರೆ. ಎರಡನೆಯದಾಗಿ ತುಳಸಿಯ ಮಹಿಮೆ, ತತ್ವಸುವಾಲಿಯಲ್ಲಿ ಏನಿದೆ ಅಂತ ಕೇಳಿದರೆ ಇದನ್ನೆಲ್ಲವನ್ನು ನಾವು ಗಮನಿಸ್ತೀವಿ. ಎರಡನೆಯದು ತುಳಸಿಯ ಮಹಿಮೆ, ಅದು ಪುರುಷರಿಗಾಗಿರ್ಬೋದು ಸ್ತ್ರೀಯರಿಗಾಗಿರ್ಬೋದು ಇಬ್ಬರಿಗೂ ಸೇರಿಸೇ ಈ ತತ್ವಸುವಾಲಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಮತ್ತು ಕರ್ಮದ ವಿಭಾಗ, ಸಾತ್ವಿಕ, ರಾಜಸ, ತಾಮಸ ಅಂತ ನಾವೇನು ಹೇಳ್ತೀವಲ್ಲ ಆ ಕರ್ಮದ ವಿಭಾಗವನ್ನು ಮಾಡಿದ್ದಾರೆ. ಅನ್ನದ ಪ್ರಭಾವ,
ಅನ್ನವನ್ನು ನಾವೇನು ಊಟ ಮಾಡ್ತೀವಲ್ಲ ಆ ಅನ್ನದ ಪ್ರಭಾವ ಎಷ್ಟಿರ್ತದೆ ಅದನ್ನು ನಾವಿಲ್ಲಿ ಕಾಣಬಹುದು. ಇನ್ನು ತತ್ವಾಭಿಮಾನಿ ದೇವತೆಗಳಲ್ಲಿ ತಾರತಮ್ಯ, ಯಾರಾದ್ಮೇಲೆ ಯಾರು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಜೀವ ತ್ರೈವಿಧ್ಯ, ಕೆಲವರು ಸತ್ವಗುಣದಿಂದ ಕೆಲಸ ಮಾಡ್ತಾರೆ, ಕೆಲವರು ರಜೋಗುಣದಿಂದ ಕೆಲಸ ಮಾಡ್ತಾರೆ, ಕೆಲವರು ತಾಮಸ ಸ್ವಭಾವದವರಿರ್ತಾರೆ, ಅದನ್ನೆಲ್ಲ ಹೇಳ್ತಾರೆ. ಇನ್ನು ಮುಖ್ಯಪ್ರಾಣದೇವರ ಮಹಾಮಹಿಮೆ, ಆಕಣಾಶ್ಮ ಸಮ ಅಂತ ಮುಖ್ಯಪ್ರಾಣದೇವರನ್ನು ಕರೀತಾರೆ. ಯಾಕೆ ಕರೀತಾರೆ, ಅವರ ಮಹಿಮೆ ಏನು, ಜೀವೋತ್ತಮರು ಅಂತ ಅವರನ್ನು ಯಾಕೆ ಕರೀತಾರೆ, ಅದರ ಮಹಿಮೆಯನ್ನು ತಿಳಿಸ್ತಾರೆ. ಇನ್ನು ನವವಿಧವಾದ ಭಕ್ತಿ, ನವವಿಧವಾದ ದ್ವೇಷ, ಅದೆಲ್ಲವನ್ನು ಇಲ್ಲಿ ನಾವು ಕಾಣ್ತೀವಿ. ಇನ್ನು ಋಣತ್ರಯ, ದೇವಋಣ, ಋಷಿಋಣ, ಪಿತೃಋಣ, ಈ ಋಣಗಳನ್ನು ಪರಿಹಾರ ಆಗೋದು ಹೇಗೆ, ಪರಿಹಾರ ಮಾಡೋದು ಹೇಗೆ, ಇದನ್ನೆಲ್ಲವನ್ನು ನಾವಿಲ್ಲಿ ಕಾಣಬಹುದು. ಇನ್ನು 37 ಗ್ರಂಥಗಳು, ಶ್ರೀಮದಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ 37 ಗ್ರಂಥಗಳ ಮುಖ್ಯ ಪ್ರಮೇಯಗಳನ್ನು ತಿಳಿಸ್ತಾರೆ. ಆಚಾರ್ಯರು ಬರೋಕ್ಕಿಂತ ಮುಂಚೆ ಇದ್ದಂತಹ 21 ಭಾಷ್ಯಗಳು ಯಾವ್ಯಾವು ಅಂತ ಹೇಳ್ತಾರೆ. ಆಮೇಲೆ ಗುರು ಅಂತ ಕರೀಬೇಕು ಅಂದರೆ 32 ಲಕ್ಷಣಗಳಿಂದ ಅವರು ಕೂಡಿರಬೇಕು. ದ್ವಾತ್ರಿಂಶದ್ ಲಕ್ಷಣದಿಂದ ಕೂಡಿರುವಂತಹವರು ಗುರುಗಳು. ಆ ಗುರುವಿನ ಲಕ್ಷಣಗಳೇನು ಅದನ್ನೆಲ್ಲ ತಿಳಿಸ್ತಾರೆ. ರುಜು ಮೊದಲಾದ ಅನಾದ್ಯ ಅಪರೋಕ್ಷಗಳು ಯಾರ್ಯಾರು ಅದರ ಬಗ್ಗೆ ಹೇಳ್ತಾರೆ. ಶುದ್ಧ ಸತ್ವಾತ್ಮಕ ಶರೀರದವರು ಯಾರು ಅದರ ಬಗ್ಗೆ ವಿವರಣೆ ಹೇಳ್ತಾರೆ. ಭಗವಂತ ಧಾರಣೆ ಮಾಡಿರುವಂತಹ ಆಯುಧಗಳು, ಆಭರಣಗಳು, ಉದಾಹರಣೆಗೆ ಕೌಸ್ತುಭಮಣಿ ಇದೆ, ಶಂಖವನ್ನು ಧಾರಣೆ ಮಾಡಿದ್ದಾನೆ, ಚಕ್ರವನ್ನು ಧಾರಣೆ ಮಾಡಿದ್ದಾನೆ, ಕೌಮೋದಿಕೆ ಗದೆಯನ್ನು ಧಾರಣೆ ಮಾಡಿದ್ದಾನೆ, ಈ ಎಲ್ಲ ಆಭರಣಗಳು ಮತ್ತು ಆಯುಧಗಳು ಅದರ ಒಂದು ವಿವರಣೆಯನ್ನು ಹೇಳ್ತಾರೆ. ಇನ್ನು ಕೊನೆಯದಾಗಿ ಏಕಾಂತ ಭಕ್ತರು ಯಾರು, ಯಾರನ್ನು ಏಕಾಂತ ಭಕ್ತರು ಅಂತ ಕರೆಯಬೇಕು ಅನ್ನೋದನ್ನು ಇಷ್ಟು ಮುಖ್ಯವಾದ ಪ್ರಮೇಯಗಳು, ಜೊತೆಗೆ ಜೀವ ಕರ್ತೃತ್ವ, ತ್ರಿಗುಣ ಬಂಧ, ಋಣತ್ರಯ, ವೈಶ್ವದೇವ ಕರ್ಮ, ಭಗವಂತ ತ್ರಿವಿಕ್ರಮನ ಮಹಾಮಹಿಮೆ, ಆಮೇಲೆ ಅನ್ನಮಯ, ವಿಜ್ಞಾನಮಯ, ಪ್ರಾಣಮಯ, ಆನಂದಮಯ, 5 ಮಯೋ ಮನೋಮಯ, 5 ರೂಪಗಳ ಚಿಂತನೆ, ಬಿಂಬ ಮತ್ತು ಪ್ರತಿಬಿಂಬ ಭಾವ, ಭಗವಂತನನ್ನು ನಾವು ಹೇಗೆ ಚಿಂತನೆ ಮಾಡಬೇಕು ಅದನ್ನು ತಿಳಿಸ್ತಾರೆ. ಆಮೇಲೆ ಸಪ್ತಾನ್ನಗಳ ಬಗ್ಗೆ ವಿವರಣೆಯನ್ನು ಹೇಳ್ತಾರೆ. ಅಪರೋಕ್ಷ ಜ್ಞಾನ ಯಾರಿಗಾಗ್ತದೆ, ಅಪರೋಕ್ಷ ಜ್ಞಾನ ಆಗಬೇಕು ಅಂದರೆ ಏನು ಮಾಡಬೇಕು ಅದನ್ನು ಹೇಳ್ತಾರೆ. ಅಪರೋಕ್ಷ ಜ್ಞಾನದಿಂದ ದೊರೆಯುವಂತಹ ಲೋಕಗಳು ಯಾವ್ಯಾವು ಅದರ ಬಗ್ಗೆ ವಿವರಣೆ ಹೇಳ್ತಾರೆ. ದೇಶ ಕಾಲಗಳು ಎಲ್ಲವೂ ಭಗವಂತನ ಅಧೀನವಾಗಿರುವಂಥದ್ದು ಅನ್ನೋದನ್ನು ಈ ಪ್ರಮೇಯದಲ್ಲಿ ತಿಳಿಸ್ತಾರೆ. ಆಮೇಲೆ ಅಣುವಿಗೆ ಅಣುವಾಗಿ, ಮಹತ್ತಿಗೆ ಮಹತ್ತಾಗಿ ಭಗವಂತ ಹೇಗಿದ್ದಾನೆ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳ್ತಾರೆ, ಅದು ಹೇಗೆ ಅದರ ಬಗ್ಗೆ ವಿವರಣೆ. ಮತ್ತು ಭಗವಂತನ ಅತ್ಯದ್ಭುತವಾದ ಅನಂತವಾದ ಮಹಿಮೆ ಅದರ ಬಗ್ಗೆ ವಿವರಣೆ ಹೇಳ್ತಾರೆ. ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಈ ನಮ್ಮ ತತ್ವಸುವಾಲಿ. ತತ್ವಸುವಾಲಿಯಲ್ಲಿ ಏನಿದೆ ಅಂತ ಕೇಳಿದರೆ ಇಷ್ಟಿದೆ ವಿವರಣೆ. ಇದನ್ನು ವಿವರಣೆ ಮಾಡ್ತಾ ಹೋದರೆ ಬಹಳಷ್ಟು ದೊಡ್ಡದಾಗಿರುವಂತಹ ಕೃತಿ. ಅದನ್ನು ಯಥಾಮತಿಯಾಗಿ ನಾಳೆಯಿಂದ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಅತ್ಯಂತ ಸರಳವಾಗಿರುವಂತಹ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬಿಚ್ಚಿ ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಸುಲಿದ ಬಾಳೆ ಹಣ್ಣಿನಂತೆ ನಮಗೆ ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಅಂತಹ ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿರುವಂತಹ ತತ್ವಸುವಾಲಿಯ ಸುವಾಲಿಯನ್ನು, ತತ್ವಸುವಾಲಿಯನ್ನು ಎಲ್ಲರೂ ಧಾರಣೆ ಮಾಡಿ ಅದರಿಂದ ಭಗವಂತನ ವಿಶೇಷವಾದ ಅನುಗ್ರಹ ದೊರೆಯಲಿಕ್ಕೆ ಸಾಧ್ಯ. ಪ್ರತಿನಿತ್ಯ ಧಾರಣೆ ಮಾಡಿ, ಯಾವತ್ತೋ ಒಂದು ದಿವಸ ಅಲ್ಲ. ಕಿವಿಯಲ್ಲಿ ಓಲೆ ಹೇಗೆ ಯಾವಾಗಲೂ ಧಾರಣೆ ಮಾಡಿರ್ತಾರೋ ಮುತ್ತೈದೆಯರಾಗಿರುವಂಥವ್ರು, ಹಾಗೆ ಈ ಭಗವಂತನ ಮಹಾಮಹಿಮೆಯನ್ನು, ದೇವತೆಗಳ ಮಹಾಮಹಿಮೆಯನ್ನು, ವಾಯುದೇವರ ಮಹಾಮಹಿಮೆಯನ್ನು ನಮ್ಮ ಕಿವಿಗಳಲ್ಲಿ ಶ್ರವಣ ಮಾಡುವಂಥದ್ದೇ ನಿಜವಾದ ತತ್ವ ಸುವಾಲಿ. ಅದನ್ನು ಕೇಳೋದೇ ಮೋಕ್ಷಕ್ಕೆ ಸಾಧನ ಅನ್ನೋದು ಈ ತತ್ವ ಸುವಾಲಿಯ ಮುಖ್ಯ ಸಂದೇಶ. ನಾಳೆಯಿಂದ ಅದರ ವಿವರಣೆಯನ್ನು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ.